ಕತ್ತಲಲ್ಲಿ ಕೈ ಚುಳಕ ತೋರಿಸ್ತಾ ಇದ್ದಂತ ಖದೀಮರಿಗೆ ಬಿಸಿ ಬಿಸಿ ಕಜ್ಜಾಯವನ್ನ ಕೊಡಲಾಗಿದೆ ಮನೆ ದೋಚೋದಕ್ಕೆ ಅಂತ ಹೋಗಿ ಸಿಕ್ಕಿ ಬಿದ್ದಿದ್ದಾರೆ ಕಳ್ಳರು ಕಳ್ಳರು ಸ್ಥಳೀಯರಿಗೆ ಸಿಕ್ಕಿ ಬಿದ್ದಿದ್ದಾರೆ ಸ್ಥಳೀಯರು ಹೆಗ್ಗಾಮುಗ್ಗ ಕೂಸ ಕೊಟ್ಟಿದ್ದಾರೆ ಮನೆ ದೋಚೋದಕ್ಕೆ ಅಂತ ಹೋಗಿ ಕಳ್ಳರು ಸಿಕ್ಕಿ ಬಿದ್ದಿದ್ದಾರೆ ಇನ್ನು ಇವರಿಗೆ ಸ್ಥಳೀಯರು ಥಳಿಸಿರುವಂತ ಘಟನೆ ನಡೆದಿದೆ ನೈಜೀರಿಯಾ ಪ್ರಜೆ ಸೇರಿ ಇಬ್ಬರನ್ನ ಹಿಡಿದಿದ್ದಾರೆ ಸಾರ್ವಜನಿಕರು ಕಂಬಕ್ಕೆ ಕಟ್ಟಿ ಹೊಡೆದು ಕಳ್ಳರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು ಬೆಂಗಳೂರಿನ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಕಳ್ಳತನ ಮಾಡುವಕ್ಕೆ ಅಂತ ಹೋಗಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರಿಗೆ ಸಿಕ್ಕಿ ಬಿದ್ದಿದ್ದಾರೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಆ ಕಳ್ಳರನ್ನ ಹಿಡಿದು ಥಳಿಸಿ ಆನಂತರದಲ್ಲಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು ರೆಕಾರ್ಡಿಂಗ್ ಅಲ್ಲಿ ಬಂದಿದ್ಯಾ ಏನ್ಕೊ ಬಂದೆ ನೀನು ನಿಜ ಹೇಳ್ಬಿಡು ನಿಜ ಇಲ್ಲಿ ಏನಕ್ಕೆ ಬಂದಿಲ್ಲರ ನಾನು ಇಲ್ಲ ಮನೆ ಅಂತ ಕತ್ತಿದ್ದೆ ನೀನು ಅವನ್ ಯಾರು ಏನ್ ಸಂಬಂಧ ರಾತ್ರಿ ಏನ್ ಕೆಲಸ ಬೇರೆವರ ಮನೆ ಹತ್ತೋ ಕೆಲಸ ಕ್ಯಾಮೆರಾ ಅಲ್ಲಿ ಬಂದಿದ್ಯಾ ನೀನು ಕ್ಯಾಮೆರಾ ಅಲ್ಲಿ ಬಂದಿದ್ಯಾ ನೀನು ನೀ ನಾಟಕಲ್ಲ ಮಾಡಬಹುದು ರೆಕಾರ್ಡಿಂಗ್ ಅಲ್ಲಿ ಬಂದಿದ್ಯಾ ಏನ್ಕೊ ಬಂದೆ ನೀನು ನಿಜ ಹೇಳ್ಬಿಡು ನಿಜ ಇಲ್ಲಿ ಏನಕ್ಕೆ ಬಂದಿಲ್ಲರ ನಾನು ಇಲ್ಲ ಮನೆ ಅಂತ ಕತ್ತಿದ್ದೆ ನೀನು ಕತ್ತಲಲ್ಲಿ ಕೈ ಚಳಕ ತೋರಿಸ್ತಾ ಇದ್ದಂತಹ ಖದೀಮರಿಗೆ ಅಲ್ಲಿನ ಸ್ಥಳೀಯರೇ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ಮನೆ ದೋಚೋದಕ್ಕೆ ಅಂತ ಹೋಗಿದ್ರಂತೆ ಈ ಕಳ್ಳರು ಈ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅಲ್ಲಿನ ಸ್ಥಳೀಯರಿಗೆ ಸುತ್ತಮುತ್ತ ಇರುವಂತಹ ಜನರಿಗೆ ಅಲ್ಲಿನ ಸ್ಥಳೀಯರಿಗೆ ಸಿಕ್ಕಿ ಬಿದ್ದಿದ್ದಾರೆ ಸಿಕ್ಕಿ ಬಿದ್ದಂತಹ ಸಂದರ್ಭದಲ್ಲಿ ಸರಿಯಾಗಿ ಥಳಿಸಿದ್ದಾರೆ ಈ ಖದೀಮರಿಗೆ ಥಳಿಸಿದ ನಂತರದಲ್ಲಿ ಪೊಲೀಸರಿಗೆ ಅವರು ಸರೆಂಡರ್ ಮಾಡಿದ್ದಾರೆ ನೈಜೀರಿಯಾ ಪ್ರಜೆ ಸೇರಿ ಇಬ್ಬರನ್ನ ಹಿಡಿದಿದ್ದಾರೆ ಅಲ್ಲಿನ ಸಾರ್ವಜನಿಕರು ಏನ್ಕೊ ಬಂದೆ ನೀನು ನಿಜ ಹೇಳ್ಬಿಡು ನಿಜ ಇಲ್ಲಿ ಏನಕ್ಕೆ ಬಂದಿಲ್ಲ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಕಳ್ಳತನ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಯಾರು ಇವರು ಇವರ ಹಿನ್ನೆಲೆ ಏನು ಸೋ ಇದೇ ಅವರ ಕೆಲಸ ಆಗಿತ್ತಾ ಏನಿದೆ ಈ ಕುರಿತು ಡೀಟೇಲ್ಸ್ ಶಿಲ್ಪ ಬೆಂಗಳೂರಿನಲ್ಲಿ ರಾತ್ರಿ ಆದ್ರೆ ಸಾಕು ಸಾಕಷ್ಟು ಪ್ರಕರಣಗಳು ಕಳ್ಳತನ ಪ್ರಕರಣಗಳು ದಾಖಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಒಂಟಿ ಮನೆಗಳು ಯಾರು ಇಲ್ಲದಂತ ಮನೆಗಳನ್ನು ಹಗಲು ಹೊತ್ತು ಗುರುತಿಸಿ ರಾತ್ರಿ ಹೊತ್ತು ಕಳ್ಳತನ ಮಾಡುವಂತದ್ದು ಇಡೀ ಬೆಂಗಳೂರಿನಲ್ಲಿ ದಿನಕ್ಕೆ ಕಡಿಮೆ ಅಂದ್ರೆ 10ರಿಂದ 15 ಪ್ರಕರಣಗಳು ಈ ರೀತಿ ದಾಖಲಾಗುತ್ತೆ ಅದೇ ರೀತಿ ಬೆಂಗಳೂರಿನ ವರವಲಯ ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಟಿಸಿ ಪಾಳ್ಯದಲ್ಲಿ ಕೂಡ ಸಾಕಷ್ಟು ಇದೇ ರೀತಿಯಾದಂತಹ ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು ಹಾಗಾಗಿ ಅಲ್ಲಿನ ಸಾರ್ವಜನಿಕರು ಒಂದಷ್ಟು ಅದಕ್ಕೆ ಮಾನಿಟರ್ ಮಾಡ್ತಾನೆ ಇದ್ರು ಸಿಸಿ ಕ್ಯಾಮೆರಾಗಳನ್ನು ಕೂಡ ಹಾಕಿದ್ರು ಅದೇ ರೀತಿ ನಿನ್ನೆ ರಾತ್ರಿ 3:30 ಸುಮಾರಿಗೆ ಒಬ್ಬ ವ್ಯಕ್ತಿ ರಾಜೇಶ್ ಎನ್ನುವಂತಹ ಒಬ್ಬ ವ್ಯಕ್ತಿ ಬಂದು ಒಂದು ಮನೆಯನ್ನ ಏರ್ತಾ ಇರ್ತಾನೆ ಅನುಮಾನಾಸ್ಪದವಾಗಿ ಮನೆಯನ್ನ ಹತ್ತುತ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ನೋಡ್ತಾರೆ ನೋಡಿ ಕೂಡಲೇ ಅದನ್ನ ಹಿಡ್ಕೊಳ್ತಾರೆ ಅಂದ್ರೆ ಅಲ್ಲಿ ಆ ಏರಿಯಾದಲ್ಲೇ ಇಲ್ಲದಂತಹ ಒಬ್ಬ ವ್ಯಕ್ತಿ ರಾತ್ರಿ ಅನುಮಾನಾಸ್ಪದವಾಗಿ ಬಂದು ಕಂಡವರ ಮನೆಯನ್ನ ಏರ್ತಾ ಇದನ್ನ ನೋಡಿದ ಸಂದರ್ಭದಲ್ಲಿ ಅದನ್ನ ಹಿಡ್ಕೊಳ್ತಾರೆ ನೀನು ಯಾರು ಯಾಕೆ ಮನೆಯನ್ನ ಹತ್ತಿದೀಯಾ ಇದ್ದೀಯಾ ಅನ್ನುವಂಥದ್ದಕ್ಕೆ ಯಾವ ರೀತಿಯ ಸರಿಯಾದ ಉತ್ತರ ಇರೋದಿಲ್ಲ ಅದರ ಜೊತೆಗೆ ಅದೇ ಸಮೀಪದಲ್ಲಿ ಮತ್ತೊಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಆಫ್ರಿಕಾ ಮೂಲದ ಸಿಮಿಯಾನ್ ಅನ್ನುವಂಥ ಒಬ್ಬ ಮತ್ತೊಬ್ಬ ವ್ಯಕ್ತಿ ಕೂಡ ಅವರಿಗೆ ಇಬ್ಬರಿಗೂ ಕೂಡ ಸಂಪರ್ಕ ಇರಬಹುದು ಅನ್ನುವಂಥ ಒಂದು ಅನುಮಾನಗೊಂಡು ಇಬ್ಬರನ್ನು ಕೂಡ ಅಲ್ಲಿ ಹಿಡ್ಕೊಳ್ತಾರೆ ಹಿಡ್ಕೊಂಡು ಕಂಬಕ್ಕೆ ಕಟ್ಟಿ ಅವರಿಗೆ ಥಳಿಸ್ತಾರೆ ಥಳಿಸಿದ ಸಂದರ್ಭದಲ್ಲಿ ರಾಜೇಶ್ ಏನಿದೆ ರಾಜೇಶ್ ಮತ್ತು ಸಿಮಿಯಾನ್ ಇಬ್ಬರೂ ಕೂಡ ಕಳ್ಳತನಕ್ಕೆ ಬಂದಿದ್ವಿ ಅನ್ನುವಂಥದ್ದನ್ನು ಒಪ್ಕೊಳ್ತಾರೆ ಒಪ್ಕೊಂಡ ನಂತರ ಅವರ ಹಿನ್ನೆಲೆ ನೋಡ್ತಾ ಒಂದು ಸಂದರ್ಭದಲ್ಲಿ ರಾಜೇಶ್ ರಾಮಮೂರ್ತಿ ನಗರದ ನಿವಾಸಿಯಾಗಿದ್ದು ಆತನ ವಿರುದ್ಧ ಈಗಾಗಲೇ ಕೆಆರ್ಪುರಂ ಸೇರಿದಂತೆ ಸುತ್ತಮುತ್ತಲ ಪೊಲೀಸ್ ಠಾಣೆಗಳಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು ಹಾಗಾಗಿ ಸಾರ್ವಜನಿಕರಿಗೆ ಸಮಯ ಪ್ರಜ್ಞೆಯನ್ನು ಮೆರೆದು ಅದನ್ನ ತಡರಾತ್ರಿ ಹಿಡ್ಕೊಳ್ತಾರೆ ಹಿಡ್ಕೊಂಡು ಇಬ್ಬರನ್ನು ಕೂಡ ಕೆಆರ್ಪುರಂ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅದನ್ನ ಅವರಿಬ್ಬರಿಗೂ ಒಪ್ಪಿಸಿರುವಂತದ್ದು ಪೊಲೀಸರು ನಿನ್ನೆ ರಾತ್ರಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರು ಕಳ್ಳತನಕ್ಕೆ ಕೂಡ ಹೋಗಿದ್ರು ಅನ್ನುವಂಥದ್ದು ಒಂದು ಸ್ಪಷ್ಟ ಆಗಿದೆ ರಾಜೇಶ್ ಮಾತ್ರ ಆತ ಇದೇ ರೀತಿಯಾದಂತಹ ಅಫೆಂಡರ್ ಇದ್ದಾನೆ ರಾತ್ರಿ ಹೊತ್ತು ಬೇರೆ ಬೇರೆ ಮನೆಗಳಿಗೆ ಅಂದ್ರೆ ಒಂಟಿ ಇರುವಂತಹ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡುವಂತಹದ್ದು ಸ್ಪಷ್ಟ ಆಗಿರುವಂತದ್ದು ಜೊತೆಗೆ ಇದ್ದಂತ ಆಫ್ರಿಕನ್ ಮೂಲದ ಸಿಮಿಯಾನ್ ಇದ್ದಾನೆ ಆತನು ಕೂಡ ಆತನಿಗೆ ನಂಟಿತ್ತು ಅನ್ನುವಂಥ ಅನುಮಾನ ವ್ಯಕ್ತ ಆಗಿರುವಂತದ್ದು ಅದಕ್ಕೆ ಇಬ್ಬರಿಗೂ ನಂಟಿದೆಯಾ ಇಲ್ವನ್ನು ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರೆದಿರುವಂತಹದ್ದು ಶಿಲ್ಪ